ಗುರುಜಿ ಮಾತುಕತೆಯನ್ನು ಮುಂದುವರಿಸೋಣವಿ ನಾವು ವೀಕ್ಷಕರೇ ಇವತ್ತಿನ ದಿವಸ ಬಹಳ ಮುಖ್ಯವಾಗಿರತಕ್ಕಂತ ಒಂದು ಘಟ್ಟಕ್ಕೆ ಬಂದಿದ್ದೀವಿ ಏನು ಆ ಮುಖ್ಯವಾದ ಘಟ್ಟ ಅಂದ್ರೆ ಪ್ರತಿಯೊಬ್ಬನು ನೋಡಿದ್ದು ಸುಳ್ಳಾಗಬಹುದು ಕೇಳಿದ್ದು ಸುಳ್ಳಾಗಬಹುದು ಪ್ರತಿಯೊಂದನು ನಿಜಾಂಶದೆ ಯೋಚಿಸಿದಾಗ ನಿಜವ ತಿಳಿಯೋದು ಅಂತ ಮಕ್ಕಳಲ್ಲಿ ನಾವು ಭೇದ ಭಾವಗಳನ್ನು ಬಹಳಷ್ಟು ತುಂಬುತ್ತೀವಿ ಆ ಭೇದ ಭಾವಗಳು ಹೇಗಿರುತ್ತೆ ಮಕ್ಕಳಲ್ಲಿ ಆ ಭಾವನೆಗಳನ್ನು ನಾವು ಮೊದಲಿಂದ ಸರಿಸಿದ್ಧಪಡಿಸಬೇಕು ಅದಕ್ಕೆ ನೀವು ನಾವು ಏನು ಮಾಡಬೇಕು ಪ್ರಯತ್ನ ಪಟ್ಟು ಭಗವಂತನ ಕೃಪಾಕಟಾಕ್ಷಕ್ಕೆ ಪಾತ್ರವಾಗಬೇಕು ಇಂಥ ಒಂದು ಯಾಗದ ಸಮಯದಲ್ಲಿ ಧರ್ಮ ರಕ್ಷಣೆಯನ್ನು ಮಾಡೋ ಸಮಯದಲ್ಲಿ ಪ್ರತಿಯೊಬ್ಬರು ಏಕಾಂತ ಸೇವೆಯನ್ನು ಮಾಡ್ತಕ್ಕಂಥ ನೀವುಗಳು ಭಗವಂತನ ಕೃಪಾಕಟಾಕ್ಷಕ್ಕೆ ಪಾತ್ರವಾಗಬೇಕು ನವದುರ್ಗ ಮಹಾಯಾಗದಲ್ಲಿ ನಾವುಗಳು ಮಾಡಿರತಕ್ಕಂಥದ್ದೇನು ದುಷ್ಟ ಸಂಹಾರ ಅಂತ ಹೇಳ್ತೀವಿ ಈ ದುಷ್ಟ ಸಂಹಾರಕ್ಕೆ ದುಷ್ಟ ನಿಗ್ರಹಕ್ಕೆ ಎಲ್ಲ ಶತ್ರು ಸಂಹಾರಕ್ಕೆ ನಾವು ಮಾಡಬೇಕಾದ್ದು ಧರ್ಮ ರಕ್ಷಣೆ ಧರ್ಮ ಬಿಟ್ಟರೆ ನಮ್ಮ ಕೈಯಲ್ಲಿ ಏನೂ ಮಾಡೋಕ್ಕೆ ಸಾಧ್ಯವಿಲ್ಲ ಆದರೆ ಭಗವತಿ ಕೈಯಲ್ಲಿ ತಾನು ಸೃಷ್ಟಿ ಮಾಡಿರೋದೇನಿದೆಯೋ ಅದನ್ನೆಲ್ಲ ವಿನಾಶಗೊಳಿಸೋಕ್ಕೆ ಸರ್ವಶಕ್ತಿ ಅವಳ ಹತ್ರ ಇರುತ್ತೆ ಇಂಥ ಒಂದು ಸರ್ವಶಕ್ತಿ ಜಗನ್ಮಾತೆ ಏನು ಹೇಳ್ತಾಳೆ ಪ್ರತಿಯೊಂದು ನೀವು ಅರ್ಥ ಬಾಳಬೇಕು ಜೀವನ ಅಂತ ಇದನ್ನ ಎಷ್ಟು ಚೆನ್ನಾಗಿ ಪ್ರಾಣಿ ಪಕ್ಷಿಗಳ ಮುಖಾಂತರವಾಗಿ ನಮಗೆ ಹೇಳಿದಾಳೆ ಆ ಪ್ರಾಣಿಯ ಮುಖಾಂತರವಾಗಿ ಮೂಗು ಇಲ್ಲದೆ ಇರತಕ್ಕಂಥದ್ದು ಕಣ್ಣಿಲ್ಲದೆ ಇರತಕ್ಕಂಥದ್ದು ಬಾಯಿ ಇಲ್ಲದೆ ಇರತಕ್ಕಂಥದ್ದು ಇಂಥ ಒಂದು ಪ್ರಾಣಿಗಳಿಗೆ ಇಷ್ಟೆಲ್ಲ ವಿಶೇಷವಾಗಿರ್ತಕ್ಕಂಥ ಅವಗುಣಗಳು ನಡೆಯುತ್ತೆ ಕಣ್ಣಿಲ್ಲದೆ ಇರತಕ್ಕಂಥ ಮಕ್ಕಳು ಎಷ್ಟು ಚೆನ್ನಾಗಿ ವಿಚಾರಗಳನ್ನು ತಿಳ್ಕೊಳ್ತಾರೆ ಆದರೆ ಎಷ್ಟೋ ಮುಗ್ಧ ಜನಗಳು ಗೊತ್ತಿದ್ದು ಮಾಡೋ ಗೊತ್ತಿಲ್ಲದೇನೆ ಮಾಡ್ತಾರೋ ಅಥವಾ ಆತ್ರ ಏನು ಮಾಡೋದು ಬುದ್ಧಿಜೀವಿಗಳಾಗಿರ್ತಕ್ಕಂಥವ್ರು ಮಂದವಾಗಿ ಹೋಗ್ತಾರೆ ಕೆಲವು ಸಮಯ ಅದಕ್ಕೆ ಸಮಯ ಕಾಲಾಯ ತಸ್ಮೈ ನಮಃ ಅಂತೀವಿ ಇಂಥ ಒಂದು ಸಮಯಗಳಿಗೆ ನಾವು ಒಳಗಾಗ್ತೀವ ಹೊರಭಾಗದಲ್ಲಿ ಪರಿವರ್ತನೆ ಆಗೋಕ್ಕೆ ಅವಕಾಶ ಇದೆಯಾ ನಮಗೆ ಗೊತ್ತಿರಲ್ಲ ಇಂಥದಕ್ಕೆ ಪ್ರತಿಯೊಬ್ಬ ಮನುಷ್ಯ ಹೇಗಿರಬೇಕು ಹೇಗಿರಬಾರ್ದು ಅದಕ್ಕೆ ಎಲ್ಲವನ್ನು ನೋಡಿ ಅರ್ಥ ಬಾಳಿದ್ರೆ ಜೀವನ ಸುಖ ಅಂತ ಇಂಥ ಒಂದು ಜೀವನ ಸುಖ ಹೇಗಿದೆ ಬನ್ನಿ ನೋಡೋಣ ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು ದೂರದಲ್ಲೊಂದು ಕಾಡಿತ್ತು ಕಾಡಲ್ಲಿ ಒಂದು ಮನೆಯಿತ್ತು ಮುಂಗುಸಿಯೊಂದು ಅಲ್ಲಿತ್ತು ಮನೆಯನ್ನು ಕಾವಲು ಕಾಯ್ತಿತ್ತು ಜೀವನದಲ್ಲಿ ಒಂದು ಪಾಠ ಕಲಿಯಬೇಕು ಅಂದ್ರೆ ಈ ತರದ ಒಂದು ವಿಶೇಷವಾಗಿರತಕ್ಕಂತ ಸಂಗೀತಮಯವಾಗಿರತಕ್ಕಂತ ಹಾಡು ಈ ರೂಪಗಳಲ್ಲಿ ಪ್ರತಿಯೊಂದು ನೋಡಬೇಕು, ಆನಂದಿಸಬೇಕು. ಆಗ ಪ್ರತಿಯೊಂದು ಪ್ರಾಣಿ ಪಕ್ಷಿ ಜೀವರಾಶಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಆಗಿರತಕ್ಕಂಥ ನೋವುಗಳನ್ನು ಎಷ್ಟು ಕಳ್ಕೊಂಡಿದ್ದೀವಿ, ಎಷ್ಟು ಆತರಪಟ್ಟಿದ್ದೀವಿ, ಜೀವನ ಯಾಕೆ ಹಿಂಗೆ ಮಾಡ್ಕೊಂಡ್ಬಿಟ್ವಿ ಅನ್ನೋ ಪಶ್ಚಾತ್ತಾಪವನ್ನು ನೀವು ಪಡಬೇಕು. ಅದಕ್ಕೆ ಆ ಪಶ್ಚಾತ್ತಾಪವನ್ನು ಆದಮೇಲೆ ಪಡೋಕ್ಕಿಂತ ಮೊದಲೇ ಜಾಗೃತಿ ವಹಿಸಿ, ನೀವು ಮುಂದಾಲೋಚನೆ ವಹಿಸಿ ನಿಧಾನಿಸಿ ಯೋಚಿಸಿದಾಗ ನಿಜವ ತಿಳಿಯೋದು.